ಎಮ್ ಐ ಲೋ ಟು ರೈಟ್ ಎಕ್ಸ್ಟರ್ನಲ್ಸ್ ಎಕ್ಸ್ಟರ್ನಲ್ಸಲ್ಲಿ ಪಾಸ್ ಆದರೂ ಓವರ್ ಆಲ್ ಸಬ್ಜೆಕ್ಟ್ ಪಾಸ್ ಆಗ್ತೀನ ಪ್ಲೀಸ್ ಹೆಲ್ಪ್ ಮೀ ಮಾಮ್ ಅಂತ ಹೇಳ್ತಾ ಇದ್ದಾರೆ ಸೊ ಇಂಟರ್ನಲಲ್ಲಿ ನಿಮಗೆ ರಿಕ್ವೈರ್ಡ್ ಮಾರ್ಕ್ಸ್ ಬಂದಿಲ್ಲ ಅಂದರೆ ಇಂಟರ್ನಲಲ್ಲಿ ರಿಕ್ವೈರ್ಡ್ ಮಾರ್ಕ್ಸ್ ಬರೋ ತನಕ ಎಕ್ಸ್ಟರ್ನಲ್ಸ್ಗೆ ಅಲೋ ಇಲ್ಲ ಅದೊಂದಿದೆ ಬಟ್ ನಿಮ್ಮ ಕಾಲೇಜ್ನಲ್ಲಿ

ಏನಾದರೂ ರಿಕ್ವೈರ್ಡ್ ಸಿ ಐ ಇ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಯು ನೀಡ್ ಟು ವೇಟ್ ಫಾರ್ ದ ನೆಕ್ಸ್ಟ್ ಟರ್ಮ್ ಅಂದರೆ ನೀವು ರಿಕ್ವೈರ್ಡ್ ಸಿ ಐ ಇ ತೊಗೊಂಡ್ರೆ ಮಾತ್ರ ನಿಮಗೆ ಎಕ್ಸ್ಟರ್ನಲಲ್ಲಿ ಕೂರಿಸೋ ಅಂಥದ್ದು ಸೊ ಹಾಗಾಗಿ ಒಂದ್ಸರಿ ನೀವೇನು ಮಾಡ್ತೀರಾ ಅಂದರೆ ಕಾಲೇಜಲ್ಲಿ ದಯವಿಟ್ಟು ವಿಚಾರಿಸ್ಕೊಳ್ಳಿ ಪ್ಲೀಸ್ ಟು ಎನ್ಕ್ವೈರ್ ಇನ್ ದ ಕಾಲೇಜ್ ಆ್ಯಂಡ್ ಆಫ್ಟರ್ ಯು ಎನ್ಕ್ವೈರ್ ಇನ್ ದ ಕಾಲೇಜ್ ಸೊ ದೆನ್ ಯು ಪ್ಲೀಸ್ ಟು

ಕಾಲೇಜಲ್ಲಿ ಎಲ್ಲ ಥರ ಹೆಲ್ಪ್ ಮಾಡ್ತಾರೆ ನೀವು ಒಂಚೂರು ಮಾತಾಡಬೇಕು ಅಷ್ಟೇ ದಿಟ್ ಇಸ್ ದಟ್ ಇಸ್ ವಾಟ್ ಇಸ್ ಆಲ್ ಹ್ಯಾವ್ ಟು ಡೂ ಅಂತ ಹೇಳ್ತಾ ಸೊ ಈ ಥರ ಯಾರಿಗಾದ್ರೂ ಸಮಸ್ಯೆ ಇತ್ತು ಅಂದರೆ ನೀವು ಕಾಲೇಜಲ್ಲೇ ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ ಮ್ಯಾಮ್ ಇಷ್ಟು ಕಡಿಮೆ ಇದೆ ನಾನು ಮತ್ತೆ ರೀ ಟೆಸ್ಟ್ ತೊಗೊಳ್ಬೇಕಾ ನಾನು ಮತ್ತೆ ಏನಾದರೂ ಒಂದೆರಡು ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದಾ ಮ್ಯಾಮ್ ಯಾವುದಾದ್ರೂ ಎರಡು ಟೆಸ್ಟಿಂದ ಅಂಥೇಳಿ ಏನಾದರೂ ಒಂದು ಮಾಡಿಕೊಳ್ಳಿ ನೀವು ದಯವಿಟ್ಟು ಇದೇ ಮಾರ್ಕ್ಸ್ನ ಇಟ್ಕೋಬೇಡಿ ಆಯಿತು ನಿಮ್ಮನ್ನ ಏನಾದರೂ ಒಂದು ಕಾರಣಕ್ಕಾದರೂ ಕೇಳೇ ಕೇಳ್ತಾರೆ ನೀವು ಇಷ್ಟು ಕಮ್ಮಿ ತೆಗ್ದಿದ್ದೀರಲ್ಲ ಏನಾದ್ರು ಮತ್ತೆ ರೀಟೆಸ್ಟ್ ಬರೀತೀರಾ ಏನಾದ್ರು ಮಾಡ್ತೀರಾ ಅಂತ ಕೇಳ್ತಾರೆ ಸೊ ಅದನ್ನೆಲ್ಲ ನೀವು ಸದುಪಯೋಗ ಮಾಡ್ಕೊಳ್ಳಿ ಈ ಮಾರ್ಕ್ಸ್ನ ಇಟ್ಕೋಬೇಡಿ ನಿಮ್ಮ ಎಕ್ಸಾಮ್ಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಸೊ ಪ್ಲೀಸ್ ಡೂ ಆಲ್ ಡೂ ದಿಸ್ ಯಾರ್ಯಾರಿಗೆ ಸಮಸ್ಯೆ ಇದೆ ಎಲ್ಲರೂ ಈ ಥರ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಮಾರ್ಕ್ಸ್ನ ವೀಟಿಯು ಕಳಿಸೋದಕ್ಕೂ ಮುಂಚೆ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಲ್ ಜಸ್ ವ್ಯಾನ್ ಆಫ್ ದ ಸೆಷನ್ ಆ್ಯಂಡ್ ಥ್ಯಾಂಕ್ ಯು